ಲಾಕ್ಡೌನ್ ಹಿನ್ನೆಲೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇರುವ ಗ್ರಾಮೀಣ ಪ್ರದೇಶದ ಜನರಿಗಾಗಿ ಉಡುಪಿ ಶಾಸಕ ರಘುಪತಿ ಭಟ್ ನೇತೃತ್ವದಲ್ಲಿ ಉಚಿತ ಸೇವೆ ಆರಂಭಿಸಲಾಗಿದೆ. ಜನಸಾಮಾನ್ಯರ ಕಷ್ಟ ಕಂಡು ತನ್ನ ಖರ್ಚಿನಿಂದಲೇ ಬಸ್ ಓಡಿಸಲು ಶಾಸಕರು ಮುಂದಾಗಿದ್ದಾರೆ. ಉಡುಪಿ ನಗರದ 7 ರೂಟ್ಗಳಿಗೆ 12 ಬಸ್ಗಳು ಓಡಾಟ ನಡೆಸಲಿವೆ. ಬಸ್ಗೆ ಬರಲು ಜನ ಹಿಂದೇಟು ಹಾಕ್ತಾ ಇರುವ ಕಾರಣ ಖಾಸಗಿ ಬಸ್ಗಳು ರೋಡಿಗೆ ಇಳಿದಿಲ್ಲ. ತೆರಿಗೆ ಹೊರೆಯಿಂದ ತಪ್ಪಿಸಿಕೊಳ್ಳಲು ಖಾಸಗಿ ಬಸ್ ಮಾಲಕರು ಬಸ್ಗಳನ್ನು ಸಾರಿಗೆ ಇಲಾಖೆಗೆ ಸರೆಂಡರ್ ಮಾಡಿದ್ದಾರೆ. ಹೀಗಾಗಿ ಖಾಸಗಿ ಬಸ್ಗಳಿಲ್ಲದೆ ದಿನಗೂಲಿಗೆ ತೆರಳುವಂತಹ ನೌಕರರಿಗೂ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಖಾಸಗಿ ಬಸ್ಗಳು ರೋಡಿಗಿಳಿಯುವವರೆಗೂ ಉಡುಪಿ ಶಾಸಕ ರಘುಪತಿ ಭಟ್ ನೇತೃತ್ವದಲ್ಲಿ ಉಚಿತ ಬಸ್ಗಳು ಓಡಾಡಲಿವೆ. ಇನ್ನು ಬಸ್ಸಿನಲ್ಲಿ ಡ್ರೈವರ್ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಕಾರ್ಯನಿರ್ವಹಿಸಲಿದ್ದು ಬಸ್ಸಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯ ಟ್ರಾವೆಲ್ ಹಿಸ್ಟರಿ ಸಂಗ್ರಹಿಸಲಿದ್ದಾರೆ. ಇನ್ನು ಇಂದು ಉಚಿತ ಬಸ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ನಡೆದಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿದರು. ಉಡುಪಿ ಸಿಟಿ ಬಸ್ ಮಾಲಕರ ಸಂಘದ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಬಿಜೆಪಿ ಕಾರ್ಯಕರ್ತರು ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ಉಡುಪಿ ಸಿಟಿ ಬಸ್ ನಿಲ್ದಾಣದಿಂದ ಗ್ರಾಮೀಣ ಪ್ರದೇಶಗಳಿಗೆ ಈ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ ಅಂತ ಶಾಸಕ ರಘುಪತಿ ಭಟ್ ಮಾಹಿತಿ ನೀಡಿದ್ದಾರೆ. ಎಸ್ಸಿ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ದೂರವಾಣಿ ಸಂಪರ್ಕದಲ್ಲಿ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ನಮಗೆ ಮೊದಲಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂತಂದ್ರೆ ಜನರು ಈಗ ಸಾಕಷ್ಟು ಸಂಕಷ್ಟದಲ್ಲಿ ಇರುವಂತದ್ದು. ಈ ಕೊರೋನಾ ಅನ್ನುವಂತಹ ಮಹಾಮಾರಿ ವಕ್ಕರಿಸಿ ಇದರಿಂದ ಜನರಿಗೆ ಓಡಾಡಲು ಕೂಡ ಕಷ್ಟವಾಗಿದೆ. ಇನ್ನೊಂದು ಕಡೆ ಅವರಿಗೆ ಓಡಾಡಲಿಕ್ಕೆ ಬೇಕಾದಂತಹ ಏನು, ಈಗ ಬಸ್ಸಲ್ಲಿ ಓಡಾಡಬೇಕಾದ್ರೆ ಅವರಿಗೆ ಖರ್ಚಿಗೆ ದುಡ್ಡು ಬೇಕಾಗುತ್ತೆ. ಆದ್ರೆ ಈ ದುಡ್ಡೀಗ ಸದ್ಯಕ್ಕೆ ಜನರಲ್ಲಿ ಇರುವಂತದ್ದು ಬಹಳ ಕಡಿಮೆ. ಈ ಒಂದು ನಿಟ್ಟಿನಲ್ಲಿ ನೀವೀಗ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು, ಓಕೆ ಸರ್, ಇವತ್ತಿನಿಂದ ಬಸ್ ಸ್ಟಾರ್ಟ್ ಆಗಿದೆ. ಆದ್ರೆ ಈ ಉಚಿತ ಬಸ್ ಇವತ್ತಿನಿಂದನೇ ಸ್ಟಾರ್ಟ್ ಆಯ್ತಾ ಅಂತ? ಪ್ರಾರಂಭ ಆಗಿದೆ. ಇನ್ನೊಂದು ವಾರ ನಾವು ಉಚಿತವಾಗಿ ಮಾಡ್ತೇವೆ ನಮ್ಮ ಗಣೇಶೋತ್ಸವ ಸಮಿತಿಯ ನೇತೃತ್ವದಲ್ಲಿ. ಆಮೇಲೆ ಖಾಸಗಿಯವರು ಇದನ್ನ ಅವರ ಬಸ್ ಅನ್ನ ಓಡಿಸ್ಬೇಕು. ನಾವೀಗ ಖಾಸಗಿ ಬಸ್ ನವ್ರ ಹತ್ರ ತುಂಬಾ ಸಭೆ ಮಾಡಿದ್ರು, ಅವ್ರು ಓಪನ್ ಮಾಡ್ಲಿಕ್ಕೆ ತಯಾರಿಲ್ಲ. ಮತ್ತೆ ನರಂ ಬಸ್ಗಳು ಬೇಕಾದಷ್ಟು ಸ್ಟಾರ್ಟ್ ಆಗಿಲ್ಲ. ನಮ್ಮ ಈ ಕಡಿಮೆ ಸಂಬಳದಿರುವ ಕಾರ್ಮಿಕರಿಗೆಲ್ಲ ಕಷ್ಟ ಆಗ್ತಾ ಇತ್ತು. ಹಾಗೆ ಈಗ ಒಂದು ಪ್ರಾಯೋಗಿಕವಾಗಿ ನಾವು ಇವತ್ತು ಒಂದು ವಾರ ಮಾಡ್ತೇವೆ. ಹಲೋ, ಓಕೆ ಓಕೆ, ಮಾತಾಡಿ ಸರ್. ಪ್ರಾಯೋಗಿಕವಾಗಿ ಇದನ್ನ ಪ್ರಾರಂಭ ಮಾಡಿದ್ವಿ. ಇದರಲ್ಲಿ ಬಹಳ ಪ್ರಮುಖವಾಗಿ ಬಸ್ಸಿನಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್. ಒಂದು ಬಸ್ ಅಲ್ಲಿ 50% ಜನ ಮಾತ್ರ, 30 ಜನ ಮಾತ್ರ ಆಗ್ತೇವೆ. ಮತ್ತೆ ಬಂದವರಿಗೆ ಎಲ್ಲರಿಗೆ ಸ್ಯಾನಿಟೈಸಿಂಗ್, ಸ್ಯಾನಿಟೈಸ್ ಗಾಡಿಯಲ್ಲಿ ಎರಡೆರಡು ನಮ್ಮ ಸ್ವಯಂ ಸೇವಕರು ಇರ್ತಾರೆ, ಅವರು ಸ್ಯಾನಿಟೈಸ್ ಮಾಡ್ತಾರೆ. ಒಬ್ರು ಕೂತ್ಕೊಂಡಲ್ಲಿ ಇನ್ನೊಬ್ರು ಕೂತ್ಕೊಳ್ಳುವಾಗ ಸ್ಯಾನಿಟೈಸ್ ಮಾಡಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಮತ್ತೆ ಎಲ್ರಿಗೂ ಗ್ಲೌಸ್ ಅನ್ನ ಕಂಪಲ್ಸರಿ ಮಾಡಿದ್ದೇವೆ ಮುಖಕ್ಕೆ, ಮಾಸ್ಕ್. ಇದೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ವಾರ ಮಾಡಿ ಅದನ್ನ ಮುಂದೆ ಸಿಟಿ ಬಸ್ ನವರು ಮುಂದುವರಿಸಬೇಕು ಅಂತ. ಯಾಕಂದ್ರೆ ಈ 6,000 8,000 ಸಂಬಳಕ್ಕೆ ಹೋಗುವಂತ ಹೆಣ್ಣು ಮಕ್ಕಳು, ಸಣ್ಣ ಸಣ್ಣ ಹುಡುಗರಿಗೆಲ್ಲ ಬಹಳ ಕಷ್ಟ ಆಗ್ತಾ ಇತ್ತು ಅವರಿಗೀಗ. ಅದಕ್ಕೊಂದು ಈ ವ್ಯವಸ್ಥೆಯನ್ನ ಸರ್ವ್ ಮಾಡಿ. ಓಕೆ ಸರ್, ಇದು ಈ ಬಸ್ಗಳೆಲ್ಲ ಉಡುಪಿ ಲೋಕಲೈಸ್ ಆಗಿ ಓಡಾಡುತ್ತಾ ಅಥವಾ ಬೇರೆ ತಾಲೂಕು ಜಿಲ್ಲೆಗೆ ಬರ್ತಾ ಇದೆ? ಸಿಟಿ ಸಿಟಿ, ಉಡುಪಿ ಸಿಟಿ ಮಾತ್ರ. ಸಿಟಿ ಮತ್ತೆ ನಮ್ಮ ಗ್ರಾಮಾಂತರ, ಬ್ರಹ್ಮಾವರ ಎಲ್ಲ ಸೇರಿ. ಓಕೆ ಸರ್, ಅಂದ್ರೆ ಇಲ್ಲಿ ಕಾರ್ಮಿಕರು ಈ ಪ್ರದೇಶ ಬರ್ತಾರೆ ಅದನ್ನ ಗುರುತಿಸಿ ಮಾಡಿದ್ವಿ. 12 ಬಸ್ ನಮ್ದು ಒಟ್ಟಿಗೆ. ಅಂದ್ರೆ ಎಲ್ಲಾ ಪ್ರಯಾಣಿಕರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು, ಅಂದ್ರೆ ಮಾಸ್ಕ್ ಧರಿಸಬೇಕು. ನಾವು ಇದಕ್ಕಿಂತ ಜಾಸ್ತಿ 30 ಇವ್ರಿಗಿಂತ ಪ್ರಯಾಣಿಕರಿಗಿಂತ ಜಾಸ್ತಿ ಹಾಕಲ್ಲ. ಮತ್ತೆ ಕಂಡಕ್ಟರ್ ಇಲ್ಲ, ಪೇಮೆಂಟ್ ಇಲ್ಲ, ಎಲ್ಲ ಉಚಿತವಾಗಿ. ಹಾಗಾಗಿ ನಮ್ಮ ಕಾರ್ಯ ಸ್ವಯಂ ಸೇವಕರೇ ಅಲ್ಲಿ ಸೋಶಿಯಲ್ ಡಿಸ್ಟೆನ್ಸಿಂಗ್, ಸ್ಯಾನಿಟೈಸಿಂಗ್ ಎಲ್ಲ ನಿಲ್ತಾರೆ. ಓಕೆ ಸರ್, ಒಂದೊಂದು ಬಸ್ ಅಲ್ಲಿ ಎಷ್ಟು ಸಿಬ್ಬಂದಿಗಳು ಇರ್ತಾರೆ? ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಸಿಬ್ಬಂದಿ ಅಂತ ಇಲ್ಲ, ಸಿಬ್ಬಂದಿ ಒಬ್ರು ಡ್ರೈವರ್ ಮಾತ್ರ. ಓಕೆ, 2 ಜನ ನಮ್ಮ ಸ್ವಯಂ ಸೇವಕರು, ನಮ್ಮ ಸಂಘಟನೆಯ ಸ್ವಯಂ ಸೇವಕರು, ಕೆಲವು ಜನಪ್ರತಿನಿಧಿಗಳನ್ನ ಗುರುತಿಸಿ ಈಗಾಗಲೇ ಅದಕ್ಕೆ 5-6 ಸಭೆಗಳನ್ನ ಮಾಡಿದ್ದೇವೆ. ಅವರಿಗೂ ಒಂಥರ ತರಬೇತಿ ತರ ಮಾಡಿದ್ದೇವೆ. ಯಾರು ಸ್ವಯಂ ಸೇವಕರಿಗೆ ಯಾವ ರೀತಿ ಆಗ್ಬೇಕು, ಸೋಶಿಯಲ್ ಡಿಸ್ಟೆನ್ಸಿಂಗ್, ಬರುವಾಗ ಎಲ್ಲರೂ ಸ್ಯಾನಿಟೈಸ್ ಮಾಡಿ ಒಳಗೆ ಬರಬೇಕು, ಇದೆಲ್ಲವನ್ನ ಮಾಡಿದ್ದೇವೆ. ಅವರು 2 ಜನ ಇರ್ತಾರೆ ಸ್ವಯಂ ಸೇವಕರು ಇದರಲ್ಲಿ, ಯಾವ್ದ್ರಲ್ಲಿ, ಒಂದು ಬಸ್ ಅಲ್ಲಿ ಇದ್ರಲ್ಲಿ ಒಬ್ರು, ಹಿಂದೆಲ್ಲಿ ಒಬ್ರು. ಅವರು ಈ ಸಿಸ್ಟಮ್ ಎಲ್ಲ ಪಾಲಿಸುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಇನ್ನೊಂದು ಕಡೆ ಉಡುಪಿಯಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿ ಏನೊಂದು ಈ ಒಂದು ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟಲಾಗಿತ್ತು. ಏನೊಂದು 3-4 ಕೇಸ್ ಬಂದಿತ್ತು, ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಲಾಗಿತ್ತು. ಅಂದ್ರೆ ನೀವೊಂದು ಆ ಜಿಲ್ಲೆಯ ಶಾಸಕರಾಗಿದ್ದುಕೊಂಡು ಬಹಳಷ್ಟೊಂದು ಅಚ್ಚುಕಟ್ಟಾಗಿ ಒಂದು ನೆರವೇರಿಸಿರುವಂತದ್ದು ಅಂದ್ರೆ ಕೊರೋನಾ ವೈರಸ್ ಹರಡದಂತೆ. ಆದ್ರೆ ಇತ್ತೀಚೆಗಷ್ಟೇ ಮಹಾರಾಷ್ಟ್ರ, ಬಾಂಬೆ ಅಂದ್ರೆ ಹೊರ ರಾಜ್ಯಗಳಿಂದ ಬಂದಂತಹ ವ್ಯಕ್ತಿಗಳಿಂದ ಸಾಕಷ್ಟು ಒಂದು ಏನು ವೈರಸ್ ಹರಡ್ತಾ ಇರುವಂತಂದ್ರೆ ವೈರಸ್ ಕೇಸ್ಗಳು ಜಾಸ್ತಿ ಆಗಿರುವಂತದ್ದು. ಯಾವ ರೀತಿ ಒಂದು ಕ್ರಮಗಳನ್ನ
ಕೈಗೊಳ್ಳಲಾಗ್ತಾ ಇದೆ ಅಂತ ಸರ್ ಅಲ್ಲ ಅದರ ಬಗ್ಗೆ ಪ್ರತ್ಯೇಕವಾದಂತ ಕ್ರಮಗಳನ್ನು ಮಾಡ್ತಾ ಇದ್ದೇವೆ ಕ್ವಾರಂಟೈನ್ ಪ್ಲೇಸ್ ಅಲ್ಲಿ ಇದು ಕ್ವಾರಂಟೈನ್ ಮಾಡುವಂತದ್ದು ಯಾರು ಪ್ರೈಮರಿ ಕಾಂಟ್ಯಾಕ್ಟ್ ನವರನ್ನು ಕ್ವಾರಂಟೈನ್ ಮಾಡುವಂತದ್ದು ಇದೆಲ್ಲವನ್ನ ಇನ್ನೊಂದು ಭಾಗದಲ್ಲಿ ಮಾಡ್ತಾ ಇದ್ದೇವೆ ಆದ್ರೆ ಇದು ಯಾಕೆ ಅಂತ ಹೇಳಿದ್ರೆ ಈಗ ನಾವೇನು ಇನ್ನೇನು ಲಾಕ್ ಡೌನ್ ಮಾಡುವಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಇನ್ನು ನಾವು ಕೊರೋನಾ ಜೊತೆಯಲ್ಲೇ ಬದುಕಲಿಕ್ಕೆ ಕಲಿಬೇಕಾಗ್ತದೆ ಸೋ ಹಾಗಾಗಿ ಈ ಬಡವರಿಗೆ ಈ ವ್ಯವಸ್ಥೆ ಅವರಿಗೆ ಒಂದು ಅಭ್ಯಾಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಪ್ರಾರಂಭ ಮಾಡಿದ್ವಿ ಎಸ್ ಅಂದ್ರೆ ಬಡ ಜನರಿಗೋಸ್ಕರ ಈ ಒಂದು ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಇದರಿಂದ ಅಂದ್ರೆ ಅವರು ಸಾಕಷ್ಟು ಒಂದು ನೋವನ್ನ ಅನುಭವಿಸ್ತಾರೆ ಅವರಿಗೆ ಹೆಲ್ಪ್ ಆಗಲಿ ಅನ್ನುವಂತ ನಿಟ್ಟಿನಿಂದ ಥ್ಯಾಂಕ್ ಈಗ ನಾವು ಒಂದು ವಾರ ಮಾಡಿದ್ರಲ್ಲ ಅವರಿಗೆ ಬಹಳ ಹೆಲ್ಪ್ ಆಗ್ತದೆ ಅಂತಲ್ಲ ಈ ವ್ಯವಸ್ಥೆಗೆ ಒಂದು ಅಭ್ಯಾಸ ಪ್ರಾರಂಭ ಆಗ್ತದೆ ಜನರಿಗೆ ಇಷ್ಟೇ ಜನ ಹೋಗುದು ಬಸ್ಸಿನವರಿಗೂ ಅದು ಒಂದು ಎಷ್ಟೆಷ್ಟು ಕಲೆಕ್ಷನ್ ಆಗ್ತದೆ ಅಂತ ಮಾಹಿತಿ ಸಿಗ್ತದೆ ಯಾಕಂದ್ರೆ ಈಗ ನಮ್ದು ಫ್ರೀ ನಾವು ಹಣ ಕೊಡ್ತೇವೆ ಅದರದ್ದು ಅವರಿಗೆ ಬಸ್ಸಿಗೆ ಡೀಸೆಲ್ ಚಾರ್ಜ್ ಮತ್ತು ಡ್ರೈವರ್ ಚಾರ್ಜ್ ಅನ್ನು ನಾವು ಕೊಡ್ತೇವೆ ಒಂದು ತಲಾ ಬಸ್ಸಿಗೆ ಒಂದು 5,000 ವೆಚ್ಚ ಆಗ್ತದೆ ನಮಗೆ ದಿವಸಕ್ಕೆ 12 ಬಸ್ ದೇಶದಲ್ಲಿ ಬಿಡ್ತಾ ಇದ್ದೇವೆ ಇದೊಂದು ವಾರ ಮಾಡಿದಾಗ ಅವರಿಗೂ ಒಂದು ಐಡಿಯಾ ಸಿಗ್ತದೆ ಅವ್ರು ಮತ್ತೆ ಅದೇ ಬಸ್ ಅನ್ನು ಅದರಲ್ಲಿ ಕಂಟಿನ್ಯೂ ಮಾಡ್ತಾರೆ ಓಕೆ ಸರ್ ಸಿಟಿ ಬಸ್ ಯಾವಾಗದಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ವಾರದ ನಂತರ ಸಿಟಿ ಬಸ್ ಸ್ಟಾರ್ಟ್ ಆಗುತ್ತಾ ಹೌದು ಸ್ಟಾರ್ಟ್ ಅಂದ್ರೆ ಈ ರೂಟ್ಗಳು ಯಾವ ಪ್ರಮುಖ ರೂಟ್ಗಳಲ್ಲಿ ತುಂಬಾ ಜನಗಳು ಬರ್ತಾರೆ ಅಲ್ಲಿ ಮಾಡ್ತಾರೆ ಓಕೆ ಓಕೆ ಅವರಿಗೊಂದು ಮಾಹಿತಿ ಸಿಗ್ತಲ್ಲ ಎಷ್ಟೆಷ್ಟು ಜನ ಬರ್ತಾರೆ ಅಂತ ಆ ಪ್ರಕಾರ ಆ ಟೈಮಿಂಗ್ಸ್ ನೋಡಿ ಈಗ ನಮ್ದು ಫುಲ್ ಡೇ ಬೆಳಿಗ್ಗೆ 7 ಗಂಟೆ ಅಂತ ಸಂಜೆ 7 ಗಂಟೆವರೆಗೆ ಬಸ್ಸುಗಳು ಆ ರೂಟಲ್ಲಿ ತಿರುಗ್ತಾ ಇರ್ತದೆ 7 ಗಂಟೆ ನಂತರ ಅವ್ರು ಈಗ ಎಷ್ಟೆಷ್ಟು ಜನ ಸೇರ್ತಾರೆ ನಾವು ಬರ್ದಿರ್ತಾರೆ ಎಷ್ಟೆಷ್ಟು ಅಲ್ಲಿಂದ ಅದರ ಪ್ರಕಾರ ಆ ಪ್ರಕಾರ ರೂಟ್ ಮಾಡ್ಕೊಂಡು ಮತ್ತೆ ಸೋಮವಾರದಿಂದ ಬಿಡಬೇಕು ಅಂತ ನಾವು ಹೇಳಿದ್ವಿ ಒಂದು ಟ್ರಿಪ್ ಅಲ್ಲಿ ಎಷ್ಟು ಜನರನ್ನ ಕರ್ಕೊಂಡು ಹೋಗಬಹುದು ಅಂತ 30 ಜನ ಮ್ಯಾಕ್ಸಿಮಮ್ ಒಂದು ಬಸ್ 30 ಜನ ಅಂದ್ರೆ ಈ 30 ಜನರಿಗೆ ಕೂಡ ಟೆಸ್ಟ್ ಆಗಬೇಕು ಅಂದ್ರೆ ಅವರೆಲ್ಲ ಟ್ರಾವೆಲ್ ಹಿಸ್ಟರಿ ಅನ್ನು ತಗೊಳ್ಬೇಕು ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಅಂತ ಮಾಡಬೇಕು ಸ್ಯಾನಿಟೈಸ್ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹತ್ತುವಾಗ ಸ್ಯಾನಿಟೈಸ್ ಮಾಡ್ತೇವೆ ಇಳಿಯುವಾಗ ಸ್ಯಾನಿಟೈಸಿಂಗ್ ಗೆ ಕೊಡ್ತೇವೆ ಮತ್ತೆ ಒಬ್ಬರು ಕೂತ್ಕೊಳ್ಳೋ ಪ್ಲೇಸ್ ಅಲ್ಲಿ ಇನ್ನೊಬ್ಬರು ಕೂತ್ಕೊಳ್ಳುವಾಗ ಸ್ಯಾನಿಟೈಸ್ ಮಾಡ್ತೇವೆ ಓಕೆ ಅಂದ್ರೆ ಒಂದು ಟ್ರಿಪ್ ಆದ ನಂತರ ಒಂದ್ ಸರಿ ಸ್ಯಾನಿಟೈಸ್ ಮಾಡಬೇಕು ಬಸ್ ಅನ್ನ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡೋದು ಅದಕ್ಕೆ ಬೇರೆ ಮಷಿನ್ ಅನ್ನು ಇಟ್ಟಿದ್ದೇವೆ ಓಕೆ ಓಕೆ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲಾ ಬಸ್ಗಳು ಇದನ್ನೇ ಫಾಲೋ ಮಾಡಬೇಕು ಇದೇ ತರ ಮಾಡಬೇಕು ಅಂತ ನಮ್ದು ಅಪೇಕ್ಷೆ ಓಕೆ ಸರ್ ಯಾಕಂದ್ರೆ ಬಸ್ ವ್ಯವಸ್ಥೆ ಚಾಲ್ಯ ಆಗಿ ಅದರಿಂದ ಕೊರೋನಾ ಹರಡಲೂಬಾರದು ಅದು ಒಂದು ಜಾಗೃತೆ ಇರಬೇಕಾಗ್ತದೆ ಅದಕ್ಕೆ ಈ ಸ್ಯಾನಿಟೈಸಿಂಗ್ ಮತ್ತು ಇದನ್ನು ನಾವು ನೀವೊಂದು ಜನಸಾಮಾನ್ಯರಿಗೆ ಮಾಡಿರುವಂತಹ ಈ ಉಚಿತ ಸೇವೆ ನಿಜವಾಗ್ಲೂ ನೀವು ಶ್ಲಾಘನೆ ಅಂತ ಹೇಳ್ಬೇಕು ಸರ್ ಧನ್ಯವಾದಗಳು ಗಣೇಶೋತ್ಸವ ಸಮಿತಿಯ ಹೆಸರಿನಲ್ಲಿ ಗಣೇಶೋತ್ಸವ ಸಮಿತಿಯನ್ನ ಹತ್ತಿರಕ್ಕೆ ಇಟ್ಟುಕೊಂಡು ಅದರ ನೇತೃತ್ವದಲ್ಲಿ ಒಂದು 16 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ 16 ಕಾರ್ಯಕ್ರಮಗಳು ರಾಜ್ಯದ ಬೇರೆ ಬೇರೆ ಕಡೆ ಆಗಿದೆ. ಬೇರೆ ಬೇರೆ ಜನ ಚಿಂತನೆಗಳನ್ನು ಮಾಡಿದ್ದಾರೆ, ಬೇರೆ ಬೇರೆ ಜನ ಸೇವೆ ಮಾಡಿದ್ದಾರೆ, ಬೇರೆ ಬೇರೆ ಎನ್ಜಿಒಗಳು ಮಾಡಿದ್ದಾರೆ. ಆದರೆ ಎರಡು ವಿಶೇಷತೆಗಳನ್ನ ಕೇವಲ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಉಡುಪಿಯಲ್ಲೇ ಮಾಡಿದ್ದಾರೆ. ಅದು ಒಂದು ಕ್ವಾರಂಟೈನ್ ನಲ್ಲಿರುವವರಿಗೆ ಊಟ ಉಪಚಾರದ ವ್ಯವಸ್ಥೆ, ಮತ್ತೊಂದು ಇವತ್ತು ಸಿಟಿ ಬಸ್ಗಳ ಸಹಕಾರ. ಆದ್ರೆ ಕೋವಿಡ್ ನ ನಿಯಂತ್ರಣದಲ್ಲಿ ಗೆದ್ದಿರುವ ದೇಶ ಯಾವುದು ಹೇಳಿದ್ರೆ ಅದು ಭಾರತ ಮಾತ್ರ. ಇವತ್ತು ಹೋರಾಟದ ಮಧ್ಯವೂ ನಾವು ಗೆದ್ದಿದ್ದೇವೆ. ಅದಕ್ಕೋಸ್ಕರ ಇವತ್ತು ಜಗತ್ತಿನ ಎಲ್ಲ ದೇಶಗಳು WHO ನೇತೃತ್ವವನ್ನೇ ಭಾರತಕ್ಕೆ ಕೊಟ್ಟಿದೆ, ಪ್ರಧಾನಮಂತ್ರಿಗಳ ಕೈಯಲ್ಲಿ ಕೊಟ್ಟಿದೆ. ಹಾಗಾಗಿ ನಮ್ಮ ಆರೋಗ್ಯ ಸಚಿವರು ಇವತ್ತು WHO ಅಧ್ಯಕ್ಷರಾಗಿ ಕಾರ್ಯವಾದ ನಿರ್ವಹಣೆ ಮಾಡತಕ್ಕಂಥ ಸ್ಥಿತಿಗೆ ಹೋಗಿದ್ದೇವೆ. ಹೇಳಿದ್ರೆ ಪ್ರಧಾನಮಂತ್ರಿಗಳು ತಗೊಂಡಿರ್ತಕ್ಕಂಥ ನಿರ್ಧಾರ, ಪ್ರಧಾನಮಂತ್ರಿಗಳು ಯೋಚನೆ ಮಾಡತಕ್ಕಂಥ ಯೋಜನೆಗಳು ಅದು ಜಗತ್ತಿನಲ್ಲೇ ಕೋವಿಡ್ ನ ನಿಯಂತ್ರಣಕ್ಕೆ ಪೂರಕ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಜಗತ್ತು ಒಪ್ಪಿದೆ. ಹಾಗಾಗಿ ಇವತ್ತು ನರೇಂದ್ರ ಮೋದಿಯವರ ತೀರ್ಮಾನದ ಕಾರಣಕ್ಕೋಸ್ಕರ ನಾವೆಲ್ಲ ಬದುಕಿ ಉಳಿದಿದ್ದೇವೆ ಅನ್ನುವಂಥ ಅಂಶ ಸತ್ಯ. ಲಾಕ್ಡೌನ್ ಮುಗಿದ ನಂತರ ಇವತ್ತು ಏನು ಪ್ರಯಾಣಿಕರಿಗೆ ಈ ಸಣ್ಣ ಬಡವರು ಮಿಡ್ಲ್ ಕ್ಲಾಸ್ನವರು ಕೆಲಸಕ್ಕೆ ಹೋಗ್ಲಿಕ್ಕೆ ಅವರಿಗೆ ಏನಾದರೂ ಕೆಲಸಕ್ಕೋಸ್ಕರ ಮಣಿಪಾಲ ಅಲ್ಲಿ ಹೋಗ್ಲಿಕ್ಕೆ ಭಾಳ ಸಮಸ್ಯೆ ಆಗ್ತದೆ ಅಂದರೆ ತುಂಬ ಫೋನ್ ಬರ್ತಾ ಇತ್ತು. ಆದರೆ KSRTC ಪ್ರಾರಂಭ ಮಾಡಲಿಕ್ಕೆ ಅಂತ ಅವರಿಗೂ ಯಾರೇ ಹೆಚ್ಚು ಪ್ರಯಾಣಿಕರು ಹತ್ತೋದಿಲ್ಲ ಅಂತ ಹೇಳುವಂಥ ಅವರು ಹೆಚ್ಚು ಪ್ರಾರಂಭ ಮಾಡಲಿಲ್ಲ. ಸಿಟಿ ಬಸ್ ನಮ್ಮ ಪ್ರೈವೇಟ್ನವ್ರ ಹತ್ರ ಕೇಳಿದರು, ಅವರಿಗೂ ಧೈರ್ಯ ಇಲ್ಲ, ಸ್ಟಾರ್ಟ್ ಆಗ್ತಾ ಇಲ್ಲ. ಆಗ ನಾವು ಒಂದು ಯೋಚನೆ ಮಾಡಿದ್ರು, ಒಂದು ವಾರದ ಮಟ್ಟಿಗೆ ನಾವೇ ಖರ್ಚು ಹಾಕ್ಕೊಂಡು ನಮ್ಮ ಗಣೇಶೋತ್ಸವದಿಂದ ಒಂದೊಂದು ಸಿಟಿ ಬಸ್ ಮಾಲಕರ ಸಂಘದವರು ಮಾತಾಡಿಕೊಂಡು ಅವರಿಗೆ ಡೀಸೆಲ್ ಮತ್ತು ಡ್ರೈವರ್ ಭತ್ತೆಗಳನ್ನು ಕೊಟ್ಟು ನಾವೇ ಅದನ್ನು ಒಂದು ವಾರದ ಮಟ್ಟಿಗೆ ನಡೆಸಿ
ಆಮೇಲೆ ಯಾವ್ಯಾವ ರೂಟ್ಗಳಲ್ಲಿ ಎಷ್ಟೆಷ್ಟು ಜನ ಬರ್ತದೆ ಅಂತ ದಾಖಲೆ ಆಗ್ತದೆ ಅದೆಲ್ಲ ನಾವು ಮಾಡ್ತೇವೆ. ಅದನ್ನು ಆಮೇಲೆ ಅದನ್ನು ಕಂಟಿನ್ಯೂ ಮಾಡುವಂಥದ್ದು ಸಿಟಿ ಬಸ್ ಮೂಲಕ ಆಗಬೇಕು ಅಂತ ಅವರು ಅದಕ್ಕೆ ಒಪ್ಪಿದ್ದಾರೆ.